ಸ್ನೇಹಿತರೆ ನಮಸ್ಕಾರ, ನಿಮ್ಮ ಜಯಪ್ರಕಾಶ್ ನಾಗತಿಹಳ್ಳಿಯ ನಮಸ್ಕಾರಗಳು. ನಾನು ಹಾಸನ ಜಿಲ್ಲೆಯಲ್ಲಿರುವಂತಹ ಸಕಲೇಶಪುರ ತಾಲೂಕಿನಲ್ಲಿ ಕಾಡುಮಕ್ಕಿ ರೆಸಾರ್ಟ್ನಲ್ಲಿ ಇವತ್ತಿದ್ದೇನೆ. ಈ ಕಾಡುಮಕ್ಕಿ ರೆಸಾರ್ಟ್ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಇದೊಂಥರ ಮಿನಿ ಪ್ರಪಂಚ ಅಂತ ಅನ್ನಂಗೆ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂದರೆ ಪ್ರಕೃತಿಯ ಮಡಿಲಿನಲ್ಲಿ ತುಂಬ ಸೊಗಸಾಗಿ ಇರುವಂತಹ ಒಂದು ರೆಸಾರ್ಟ್ ಅಂತ ಅನಿಸಿದೆ. ನೋಡಿ, ಈ ಒಂದು ಪುಟ್ಟ ಕೊಳವನ್ನು ಗಮನಿಸಿ ನೀವು, ಎಷ್ಟು ಸೊಗಸಾಗಿದೆ ಅಂದರೆ ಈ ಪಕ್ಕದಲ್ಲಿ ಒಂದು ಜರಿ ಹರಿಯುತ್ತೆ. ಈ ಜರಿಯಲ್ಲಿ ಹರಿಯುವಂತಹ ನೀರನ್ನೇ ಈ ಒಂದು ಕೊಳಕ್ಕೆ ಬಿಟ್ಟು ಆ ಕೊಳದಲ್ಲಿ ನ್ಯಾಚುರಲಾಗಿ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಇದೊಂಥರ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ನಾನು ಇತ್ತೀಚೆಗೆ ಯಾವ ರೆಸಾರ್ಟಲ್ಲೂ ಈ ರೀತಿಯ ಒಂದು ಸ್ವಿಮ್ಮಿಂಗ್ ಪೂಲ್ನ ಗಮನಿಸಿಲ್ಲ. ಯಾಕೆಂದರೆ ನ್ಯಾಚುರಲ್ ವಾಟರ್ ಫ್ಲೋ ಆಗುತ್ತೆ, ಈ ಕಡೆಯಿಂದ ಫ್ಲೋ ಆದರೆ ಆ ಕಡೆ ಹೆಚ್ಚಾಗಿದ್ದಿದ್ದು ಮತ್ತೊಂದು ಕೊಳವೆನಲ್ಲಿ ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಹಸಿರುಮಯ ವಾತಾವರಣದಲ್ಲಿ ರೆಸಾರ್ಟ್ಗಳನ್ನು ಗಮನಿಸಿ ನೀವು, ಹೇಗೆ ಆ ಒಂದು ಕುಟೀರಗಳು ಎಷ್ಟು ಚೆನ್ನಾಗಿದೆ ಎನ್ನುವಂಥದ್ದು, ಮತ್ತು ನೀರಿನ ಝರಿ ಪಕ್ಕದಲ್ಲಿ ಹರಿದು ಹೋಗುತ್ತಿರುವಂತಹ ಸುಂದರವಾದ ರಮಣೀಯವಾದಂತಹ ಒಂದು ದೃಶ್ಯ ಇಲ್ಲಿದೆ. ಹಾಗೆಯೇ ಎರಡೂ ಬದಿಯಲ್ಲಿ, ಈ ಝರಿಯ ಎರಡೂ ಬದಿಯಲ್ಲಿ ರೆಸಾರ್ಟ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಪ್ರಕೃತಿ ಸವಿಯಬೇಕು ಅಂದರೆ ಖಂಡಿತವಾಗಿ ನೀವೆಲ್ಲ ಒಂದು ಸರಿನಾದರೂ ಬಂದು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಾನು ಪ್ರವಾಸವನ್ನು ಇಷ್ಟಪಡ್ತೇನೆ, ಹಾಗೆ ನೀವುಗಳು ಎಲ್ಲ ಇಷ್ಟಪಡ್ತೀರಿ ಅಂತ ನಮಗೆ ಗೊತ್ತಿದೆ, ತಿಳಿದಿದೆ. ಆ ಸಲುವಾಗೇ ನಾನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹೀಗೆ ನೋಡಿ, ಅಲ್ಲಿ ಹಗ್ಗ, ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿ ಥರ, ಹಗ್ಗದಲ್ಲಿ ಆಟ ಆಡೋದಕ್ಕೆ ಮತ್ತು ರಿಲ್ಯಾಕ್ಸ್ ಮಾಡೋದಕ್ಕೆ ಇಲ್ಲಿ ಎಷ್ಟು ಸೊಗಸಾಗಿದೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ಈ ರೆಸಾರ್ಟ್ ಕೊಠಡಿಯನ್ನು ಕೂಡ ನೀವು ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಯಾಕೆಂತಂದರೆ ಇಂಥ ಒಂದು ರೆಸಾರ್ಟ್ನಲ್ಲಿ ಪ್ರತಿ ವ್ಯವಸ್ಥೆಗಳು ತುಂಬ ಅಚ್ಚುಕಟ್ಟಾಗಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಗ್ರೌಂಡ್ ನೋಡಿ, ಪ್ಲೇಗ್ರೌಂಡ್, ಪಕ್ಷಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ಪ್ಲೇಗ್ರೌಂಡ್ ಕೂಡ ತುಂಬ ಆಕರ್ಷಕವಾಗಿದೆ. ಈ ಮರಗಳ ಸಾಲಂತೂ ಎಷ್ಟು ಅದ್ಭುತವಾಗಿದೆ, ರಮಣೀಯವಾಗಿದೆ, ಇದನ್ನು ನೀವು ಗಮನಿಸಿ. ಸ್ನೇಹಿತರೆ, ಒಂದೊಂದು ಕುಟೀರವು ತುಂಬ ಚೆನ್ನಾಗಿದೆ. ಹಾಗಾಗಿ ನನ್ನ ಈ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಈ ರೀತಿ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಫೆಸಿಲಿಟಿಯನ್ನು ನೀವು ಗಮನಿಸಿ. ಮತ್ತು ಇದು ರೆಸ್ಟೋರೆಂಟ್ ಏರಿಯಾ, ರೆಸ್ಟೋರೆಂಟ್ ಏರಿಯಾದಲ್ಲಿ ಎಲ್ಲ ಕುಳಿತುಕೊಂಡು ಊಟ ತಿಂಡಿ ಮಾಡೋದಕ್ಕೆ, ಮತ್ತು ಅಲ್ಲೊಂದು ಟೆಲಿವಿಷನ್ ಸೆಟ್ಟನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಪ್ರಕೃತಿಯ ಬಳಿ ಕೂಡ ನೀವು ಕುಳಿತುಕೊಂಡು ಈ ಒಂದು ದೃಶ್ಯವನ್ನು ಸವಿಯೋದಕ್ಕೂ ಕೂಡ ತುಂಬ ಸಾಧ್ಯ ಇದೆ. ಹಾಗೆ ನೋಡಿ, ಆ ಝರಿ ಹೇಗೆ ಕಂಟಿನ್ಯೂ ಆಗಿದೆ ಎನ್ನುವಂಥದ್ದು ಎಲ್ಲದಕ್ಕಿಂತ ಮುಖ್ಯವಾದಂತಹ ಒಂದು ಸೀನ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಳೆಗಾಲದಲ್ಲಿ ಇಲ್ಲಿ ಕಂಪ್ಲೀಟಾಗಿ ನೀರು ಇಡೀ ಬಂಡೆಯನ್ನು ಆವರಿಸ್ಕೊಂಡಿರುತ್ತೆ. ಆ ಒಂದು ವಿಡಿಯೋನು ಕೂಡ ನಾನು ನೋಡಿದ್ದೇನೆ, ಈ ರೆಸಾರ್ಟ್ನವ್ರು ತೋರಿಸಿದರು. ನೋಡಿ ಎಷ್ಟು ಸೊಗಸಾಗಿದೆ. ಸೇಫಾಗಿ ಈಜಾಡೋದಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ವಾ. ಹಾಗೆ ಇಲ್ಲಿ ರೋಪ್, ಸೊ ಆಟ ಆಡೋದಕ್ಕೆ ಆ ರೋಪ್ ಇದೆ. ಹಾಗೆ ಇಲ್ಲಿ ಒಂದು ಹಗ್ಗನ ಕಟ್ಟಿದ್ದಾರೆ, ಹಗ್ಗದ ನಡಿಗೆ ಮಾಡಲಿಕ್ಕೂ ಕೂಡ ಇಲ್ಲಿ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟವಾದ ಜಾಗ ಅಂದರೆ ಈ ಒಂದು ಫಾಲ್ಸ್ ಏರಿಯಾ. ಈ ಒಂದು ಫಾಲ್ಸ್ ಏರಿಯಾ ಮಕ್ಕಳು, ಮನೆಯವರು, ಸ್ನೇಹಿತರು ಎಲ್ಲರ ಜೊತೆಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುವಂತಹ ಒಂದು ಪ್ರದೇಶ ಇದು ಅಂದರೆ ತಪ್ಪಾಗೋದಿಲ್ಲ.
ಹಕ್ಕಿಗಳ ಚಿಲಿಪಿಲಿಯನ್ನು ಕೂಡ ನಾವು ಗಮನಿಸ್ಬೋದು. ನೀರಿನ ಸದ್ದು ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ, ಮೃದುವಾಗಿದೆ. ಕಾಡುಮಕ್ಕಿ ರೆಸಾರ್ಟ್, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಯಾವಾಗಾದರೂ ಒಂದ್ಸರಿ ಭೇಟಿ ನೀಡಿ. ನಿಮಗೆ ಆಸಕ್ತಿ ಇದ್ದರೆ ನನಗೆ ಗೊತ್ತಿರುವ ಅಲ್ಲಿಯ ಸ್ನೇಹಿತರಿಗೆ ನಿಮ್ಮನ್ನು ಪರಿಚಯಿಸ್ತೇನೆ. ನಿಮ್ಮೊಂದಿಗೆ ನಿಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ. ನಮಸ್ಕಾರ, ಬರ್ತಾನೆ ಮತ್ತೊಂದು ಜಾಗದೊಂದಿಗೆ, ಮಾಹಿತಿಯನ್ನು ಆಗಾಗ ನೀಡ್ತಾ ಇರ್ತಾನೆ. ಹ್ಯಾವ್ ಎ ಬ್ಯೂಟಿಫುಲ್ ಡೇ.